ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದರೊಂದಿಗೆ ಪಕ್ಷವನ್ನು ಬಲವರ್ಧನೆಗೊಳಿಸಲು ಆಮ್ ಆದ್ಮಿ ಪಕ್ಷವು ಕೊಪ್ಪಳ ಜಿಲ್ಲೆಯಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಡೆಸಲಿದೆ. ಈ ಕುರಿತು ಪಕ್ಷದ ಜಿಲ್ಲಾ ಸಂಚಾಲಕ ಹುಸೇನ್ ಸಾಬ್, ಗಂಗಾವತಿ ತಾಲೂಕು ಸಂಚಾಲಕ ಶರಣಪ್ಪ ಸಜ್ಜಿಹುಲ, ನಗರ ಘಟಕದ ಅಧ್ಯಕ್ಷ ದೊಡ್ಡಬಸವನಗೌಡ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದರೊಂದಿಗೆ ಪಕ್ಷವನ್ನು ಬಲವರ್ಧನೆಗೊಳಿಸಲು ಆಮ್ ಆದ್ಮಿ ಪಕ್ಷವು ಕೊಪ್ಪಳ ಜಿಲ್ಲೆಯಾದ್ಯಂತ ಸದಸ್ಯತ್ವ ಅಭಿಯಾನ ನಡೆಸಲಿದೆ ಎಂದು ತಿಳಿಸಿದರು. ಅದಕ್ಕೋಸ್ಕರ ಈ ರಾಷ್ಟ್ರ ನಿರ್ಮಾಣ ಅಭಿಯಾನವನ್ನು ಪ್ರಾರಂಭಿಸಿರುವಂತಹ ಆಮ್ ಆದ್ಮಿ ಪಕ್ಷ ಒಂದು ಮಿಸ್ಟರ್ ನಂಬರ್ ಅನ್ನು ಕೊಟ್ಟಿದೆ. 9871010011 ಈ ಮಿಸ್ಕಾಲ್ ಈ ನಂಬರ್ಗೆ ಒಂದು ಮಿಸ್ಕಾಲ್ ಮಾಡುವ ಮೂಲಕ ಇವತ್ತು ಆಮ್ ಆದ್ಮಿ ಪಕ್ಷದ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಒಂದು ನಂಬರ್ ಅನ್ನು ಘೋಷಣೆ ಮಾಡಿದೆ. ಇಡೀ ದೇಶಕ್ಕೆ ಈ ಒಂದು ನಂಬರ್ ಅನ್ನು ಕೊಟ್ಟಿದೆ. ಇದ್ರ ಮೂಲಕ ಸದಸ್ಯತ್ವ ವಹಿಸುವಂತಹ ಆಮ್ ಆದ್ಮಿ ಪಕ್ಷಕ್ಕೆ ಸದಸ್ಯತ್ವ ವಹಿಸುವಂತಹ ಜನರು ಇವತ್ತು ಮಿಸ್ಕಾಲ್ ಮಾಡಿ ಸದಸ್ಯ ಆಗಬಹುದು ಮತ್ತು ಈ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಇವತ್ತು ಭಾಗವಹಿಸಬಹುದು ಅಂತ ಇವರು ತಿಳಿಸ್ತಾ ಇದ್ದೀನಿ. ಮತ್ತು ಜನಸಾಮಾನ್ಯರು ಕೂಡ ಇದನ್ನ ಈ ಒಂದು ಕಾರ್ಯದ ರಾಜಕಾರಣವನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ಅವರಲ್ಲಿ ಮಾತು ಜನಸಾಮಾನ್ಯರೊಂದು ಅಳಿಕೆ ಮಾಡಿಕೊಡುತ್ತೇನೆ. ಇವತ್ತು ನಮ್ಮ ಜನಸಾಮಾನ್ಯರ ಸಮಸ್ಯೆಗಳಿಗೆ ನಾವು ಜನಸಾಮಾನ್ಯರೇ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಜನಸಾಮಾನ್ಯರೇ ಹೋರಾಟ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಅದಕ್ಕೆ ಒಂದು ವೇದಿಕೆಯನ್ನು ಆಮ್ ಆದ್ಮಿ ಪಾರ್ಟಿ ಕೇಳ್ತಾ ಇದೆ. ಸೊ ಆ ಕಾರಣಕ್ಕೆ ಎಲ್ಲ ಜನಸಾಮಾನ್ಯರು ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಕೈ ಜೋಡಿಸಿ ಆ ಮೂಲಕ ಧೈರ್ಯ ಜನಸಾಮಾನ್ಯರು ಯಾವ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಉದಾಹರಣೆಗೆ ಅಲ್ಲಿ ಬಜೆಟ್ ಅಲ್ಲಿ ಶಿಕ್ಷಣಕ್ಕೆ 26% ಅನುಮೋದನೆ ಇಟ್ಟಿದ್ದಾರೆ, ಆರೋಗ್ಯಕ್ಕೆ 16% ಅನುಮೋದನ ಅಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ 12ನೇ ಕ್ಲಾಸ್ PUC ಪಾಸ್ ಆದವರು ಅಲ್ಲಿ 96% ಕಳಿಸಿದ್ದಾರೆ. ಇವತ್ತು ಹಾಗೆ ನೀರಿನ ಶುಲ್ಕ ಅಲ್ಲಿ 20,000 ಲೀಟರ್ವರೆಗೂ ಶುಲ್ಕ ನೀಡುತ್ತಿರುವಂತೆ ನಿಶುಲ್ಕವಾಗಿ ನೀರನ್ನು ಕೊಡ್ತಾ ಇದ್ದಾರೆ. ಹಾಗೆ 200 ಲೀಟರ್ವರೆಗೂ ತಿಂಗಳಿಗೆ ನಿಶುಲ್ಕವಾಗಿ ಕರೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿಯ ದೆಹಲಿ ರಾಜ್ಯದ ಜನಸಾಮಾನ್ಯರಿಗೆ ಮಹಿಳೆಯರಿಗೆ ಟಿಕೆಟ್ ಇಲ್ಲದೆ ಉಚಿತ ಪ್ರಯಾಣ ಕೊಡ್ತಾ ಇದ್ದಾರೆ. ಇಂಥ ಎಲ್ಲ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳನ್ನು ಜನಸಾಮಾನ್ಯರು ಒಗ್ಗಟ್ಟಾಗಿ ಆಮ್ ಆದ್ಮಿ ಪಾರ್ಟಿ ವೇದಿಕೆ ಮೂಲಕ ಹೋರಾಟ ಮಾಡಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದ ಮೂಲಕ ಮತ್ತು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಅಂಥದ್ದೇ ಒಂದು ಯೋಚನೆಯನ್ನು ಅಂಥದ್ದೇ ಒಂದು ಆಲೋಚನೆಯನ್ನು ಮತ್ತು ಆ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದಲ್ಲಿ ಜನಸಾಮಾನ್ಯರು ತರಲಿಕ್ಕೆ ಮುಂದಾಗಬೇಕು ಅಂತೇಳಿ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಎಲ್ಲ ಜನಸಾಮಾನ್ಯರನ್ನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡಿದ್ದೇನೆ. ಜೊತೆಗೆ ನಮ್ಮ ಸಮಸ್ಯೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ವೇದಿಕೆಯಾಗಿದೆ. ಹಾಗಾಗಿ ಎಲ್ಲ ಜನಸಾಮಾನ್ಯರು ಈ ವೇದಿಕೆ ಮೂಲಕ ತಮ್ಮ ಸಮಸ್ಯೆಗಳನ್ನು ಒಗ್ಗಟ್ಟಾಗಿ ಬೆಂಬಲ ಕೊಟ್ಟು ಆ ಒಂದು ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ